ಬೇಕಾಗುತ್ತೆ ಮೈ ಯೂಟ್ಯೂಬ್ ಚಾನಲ್ ಈ ಥರ ವಿಡಿಯೋ ಎಡಿಟ್ ಹೇಗೆ ಅಂತ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಲೈಟ್ ಮೆಷಿನ್ ಓಪನ್ ಮಾಡಿ, ಪ್ಲಸ್ ಮಾರ್ಕ್ ಇರುತ್ತಲ್ಲ ಕ್ಲಿಕ್ ಮಾಡಿ, ಆಮೇಲೆ 4:5 ರೇಷಿಯೋ ತಗೊಳ್ಳಿ. 1080p 30 FPS ಫ್ರೇಮ್ ರೇಟು ರೆಸೊಲ್ಯೂಷನ್ 1080p ತಗೊಳ್ಳಿ. ಮತ್ತು ಪ್ಲಸ್ಗೆ ಹೋಗಿ, ಮತ್ತು ಟೆಕ್ಸ್ಟ್ ಅಂತ ಇರುತ್ತೆ, ಟೆಕ್ಸ್ಟ್ ಆ್ಯಡ್ ಮಾಡಿ, ಮತ್ತು ಸಾಂಗ್ ಲಿರಿಕ್ಸ್ ಇರುತ್ತಲ್ಲ ಅದನ್ನು ಟೈಪ್ ಮಾಡಿ. ಅದೇ ವಿಯೋ ರೆಗ್ಯುಲರ್ ಫಂಡ್ ಅಂತ ಐತಲ್ಲ ಆ್ಯಡ್ ಮಾಡೋದು, ವಿಯೋ ಆಲ್ ಫಂಡ್ಗೆ ಹೋಗಿ ಸರ್ಚ್ಗೆ ಹೋಗಿ ಡೆಮೋ ಬ್ಯಾಲೆನ್ಸ್ ಅಂತ ಇರುತ್ತೆ ಫಂಡ್ ನೇಮ್, ಅದನ್ನು ಆ್ಯಡ್ ಮಾಡಿ. ಮತ್ತು ಸೈಡ್ ರೈಟಲ್ಲಿ 18 ಮಾಡ್ಕೊಳ್ಳಿ. ಮತ್ತು ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಕೊಳ್ಳಿ, ಅದನ್ನೇ ವಿಆರ್ ಫಾನ್ಗೆ ಹೋಗಿ ಮೂನ್ ರೈಸ್ ಅಂತ ಇರುತ್ತೆ, ಸೆಕೆಂಡ್ ಒನ್ ಕ್ಲಿಕ್ ಮಾಡಿ, ಫಸ್ಟ್ ಒನ್ ಕ್ಲಿಕ್ ಮಾಡಿಬಿಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫಂಡ್ನ, ಡೌನ್ಲೋಡ್ ಮಾಡ್ಕೊಳ್ಳಿ. ಮೂನ್ ರೈಸಿಂಗ್ ಅಂತ ಫಂಡ್ ನೇಮ್ ಹೆಸರು. ಸ್ವಲ್ಪ ಅಡ್ಜಸ್ಟ್ನ ಕಮ್ಮಿ ಮಾಡ್ಕೊಳ್ಳಿ. ಸೈಡ್ಗೆ ಜಾಸ್ತಿ ಇಡೀರಿ ಆ ಕಡೆ ಸೈಡ್ಗೆ. ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ ಕಮ್ಮಿ ಮಾಡಿ ಇದರಲ್ಲಿ, ಮೂವನ್ ಟ್ರಾನ್ಸ್ಫರಲ್ಲಿ. ಸೆಂಟ್ರಲ್ಗೆ ಸೆಲೆಕ್ಟ್ ಮಾಡಿ ಲಿರಿಕ್ಸ್ನ, ಮೂವನ್ ಟ್ರಾನ್ಸ್ಫರಲ್ಲಿ. ಮತ್ತು ಎಫೆಕ್ಟ್ನ ಬೇರೆ ಕ್ರಿಯೇಟ್ ಮಾಡಿದೆ, ಕಾಪಿ ಮಾಡಿ ಪೇಸ್ಟ್ ಮಾಡಿ ಎಲ್ಲದಕ್ಕೊಂದು. ಟೆಕ್ಸ್ಟ್ಗೆ ಹೋಗಿ ತಿರ್ಗಾ, ಮತ್ತೆ 18 ಮಾಡ್ತೀನಿ. ವಿಯಾಲ್ ಅಂತ ಫಂಡ್ಗೆ ಹೋಗಿ, ಮತ್ತು ಸೇಂಟ್ ವ್ಯಾಲೆಂಟೈನ್ಸ್ ಫಂಡ್ ಅಂತ ಇರುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಗ ನೀವು ಸ್ಪೆಲ್ಲಿಂಗು ಲೆಟರ್ ಎಲ್ಲ ಹೊಡೆದ್ರೆ ಆ ಇಮೇಜ್ ಬರುತ್ತೆ. ಸ್ವಲ್ಪ ಮೂವ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ಸೆಂಟರ್ಲಿ. ಕೆಳಗೆ ಮಾಡ್ಕೊಳ್ಳಿ,
ನಿಮಿಷ ಮಾಡ್ತೀನಿ. ಆಯ್ತು ಬಂತೀಗ. ಈಗ ಸಾಂಗ್ ಆ್ಯಡ್ ಮಾಡ್ಕೊಳ್ಳಿ. ಆಲ್ಬಮ್ಮಲ್ಲಿ ಇರುತ್ತೆ ನೀವು ಡೌನ್ಲೋಡ್ ಮಾಡಿರೋ ಸಾಂಗು. ಕಟ್ ಮಾಡ್ಕೊಂಡು ಆ ಕಡೆ ಟ್ರಿಮ್ ಮಾಡ್ಕೊಳ್ಳಿ, ಮೂವ್ ಮಾಡಿ ಮುಂದೆ. ನನಗೆ 25 ಸಾಕು, 30 ಬೇಡ. 25 ಸೆಕೆಂಡ್ ಇದ್ರೆ ಸೆಂಟ್ರಲ್ ಕಟ್ ಮಾಡ್ಕೊಳ್ಳಿ, ರಿಮಿಕ್ಸ್ ಸಾಂಗ್ ಆಗುತ್ತೆ. SFX ಎಫೆಕ್ಟ್ ಹಾಕ್ಬೇಕು ಆ ಕಡೆ. ಒಂಚೂರು ಕಟ್ ಮಾಡ್ಕೊಳ್ಳಿ, SFX ಎಫೆಕ್ಟ್ ಹಾಕಿ, ಸೌಂಡ್ ಎಫೆಕ್ಟು ಆಡಿಯೋಗೆ ಹೋಗಿ. ಈಗ ಆಲ್ಬಮ್ಗೆ ಹೋಗಿ, SFX ಡೌನ್ಲೋಡ್ ಅಂತ ಇರುತ್ತೆ. ಇಲ್ಲೆಲ್ಲ ಇಲ್ಲ, ಸ್ವಲ್ಪ ನಿಮಿಷ ಹುಡುಕ್ತಿದ್ದೀನಿ. ಹಾಂ ಸಿಕ್ತು. ಸೆಕೆಂಡ್ ಒನ್ ಕ್ಲಿಕ್ ಮಾಡ್ತೀನಿ. ಪ್ರೆಸ್ ಆಯ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಸ್ವಲ್ಪ ಮುಂದೆ ಮೂವ್ ಮಾಡಿ. ಚೆನ್ನಾಗಿ ಬರುತ್ತೆ. ಇಲ್ಲಿ ಸಾಂಗ್ನ ಕಟ್ ಮಾಡಬೇಕಾಗುತ್ತೆ, ಸ್ವಲ್ಪ ರಿಮಿಕ್ಸ್ ಆಗುತ್ತೆ. ಆಯಿತು ಸಾಂಗ್ ಕಟ್ ಮಾಡ್ಕೊಳ್ಳಿ, ಲಿರಿಕ್ಸ್ ಆ ಕಡೆ. ಆ ಎಫೆಕ್ಟ್ನ ಗ್ಲೋ ಎಫೆಕ್ಟ್ ಎಲ್ಲ ಇರುತ್ತೆ, ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ. ಬ್ಲ್ಯಾಕ್ ಕೊಡಿ, ಫುಲ್ ಬ್ಲ್ಯಾಕ್ ಕಲರ್. ಈಗ ಲಿರಿಕ್ಸ್ನ ಸ್ವಲ್ಪ ಸೆಂಟ್ರಲ್ ಹಾಕಿ ಸಣ್ಣ. ಆ ಮೂರು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಪೇಸ್ಟ್ ಮಾಡಿ. ಸ್ವಲ್ಪ ಈ ಕಡೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ.
ಮೂವ್ ಮಾಡಿಕೊಳ್ಳಿ ಸ್ವಲ್ಪ ಟೈಮಿಂಗ್ಸಲ್ಲಿ. ಲಿರಿಕ್ಸ್ ಬರೀರಿ, ಸಾಂಗ್ ಪ್ಲೇ ಆಗುತ್ತಲ್ಲ ಆಗ. ಈಗ ಎಲ್ಲ ಸ್ವಲ್ಪ ಆಯಿತು, ಎಲ್ಲ ಮಾಡಿಬಿಟ್ಟೆ, ಎಲ್ಲ ಕ್ಲಿಯರ್ ಆಯಿತು. ಈಗ ಶೇರು ಎಕ್ಸ್ಪರ್ಟ್ ಹೋಗಿ ಮತ್ತೆ ಗ್ಯಾಲ್ರಿ ಸೇವ್ ಮಾಡಿಕೊಡಿ. ಸೇವ್ ಅಂತ ಇದೆಯಲ್ಲ, ಅಲ್ಲಿ ಸೇವ್ ಮಾಡಿಕೊಡಿ. ಮತ್ತೆ ಬ್ಯಾಕ್ ಹೋಗ್ಬಿಡಿ. ಟರ್ಬೋ ವಿ ಪಿ ಎನ್ ಅಂತ ಇರುತ್ತೆ, ಅದನ್ನ ಒಂದು ನಿಮಿಷ ಇಂಟರ್ನೆಟ್ ಆನ್ ಮಾಡಿಲ್ಲ, ಆನ್ ಮಾಡ್ತೀನಿ. ಟ್ಯಾಪ್ ಟು ಕನೆಕ್ಟ್ ಅಂತ ಇರುತ್ತಲ್ಲ, ಕನೆಕ್ಟ್ ಮಾಡಿ. ಆಯಿತು ಕನೆಕ್ಟೆಡ್. ಮತ್ತೆ ಬ್ಯಾಕ್ ಹೋಗಿ, ಬ್ಯಾಕ್ ಹೋಗ್ಬಿಟ್ಟು ಕ್ಯಾಪ್ ಕಟ್ ಅಂತ ಇರುತ್ತೆ ಆ್ಯಪ್ ಮಾಡಿ ಪಿಕೆ, ಗೂಗಲ್ ಪೇ ಗೂಗಲಲ್ಲಿ ಸಿಗುತ್ತೆ. ಪ್ಲಸ್ಗೆ ಹೋಗಿ ಮತ್ತೆ ಅದನ್ನು ಕ್ಲಿಕ್ ಮಾಡಿ ಆ್ಯಡ್ ಕೊಡಿ, ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆದಮೇಲೆ ಆ ಸಾಂಗಿಗೆ ಅಲ್ಲಿ ನಾವು ಗ್ಯಾಪ್ ಬಿಟ್ಟಿರ್ತೀವಲ್ಲ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಸ್ಪ್ಲಿಟ್ ಅಂತ ಇದೆಯಲ್ಲ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಅಂತ ಇದೆಯಲ್ಲ ಸ್ಪ್ಲಿಟ್ ಮಾಡಿ. ಎಲ್ಲದಕ್ಕೂ ಈ ಥರನೇ ಮಾಡ್ಕೊಂಡು ಹೋಗಿ ಸ್ಪ್ಲಿಟ್. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಲೈಕ್ ಆ್ಯಂಡ್ ಶೇರ್. ಇನ್ಸ್ಟಾಗ್ರಾಮಲ್ಲಿ ಅರುಣ್ ಕ್ರಿಯೇಟಿವ್ 07 ಅಂತ ಐತೆ, ಅದರಲ್ಲಿ ಫಾಲೋ ಮಾಡಿ. ಬೇಗ 1K ಸಬ್ಸ್ಕ್ರೈಬರ್ ಆಗಬೇಕು. ಸಪೋರ್ಟ್ ಮಾಡಿ, ಈಗ ಎಂಡಿಂಗ್ ಅಲ್ಲಿ ಇತ್ತಿರುತ್ತೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಅಂತ ಪಾಠ ಮಾಡ್ಕೊ, ಅಲ್ಲಿ ಅನಿಮೇಷನ್ ಅಂತ ಇರುತ್ತೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕಟ್ ಮಾಡಿರ್ತಾರಲ್ಲ ಅದರಲ್ಲಿ ಎಫೆಕ್ಟ್ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಆ ಎಫೆಕ್ಟ್ ಹಾಕೊಬೋದು. ಈಗ ಎಲ್ಲ ಎಫೆಕ್ಟ್ ಹಾಕೊಂಡಿರ್ತೀನಿ, ಎಲ್ಲ ಎಫೆಕ್ಟ್ ಇದರಲ್ಲೇ ಇರ್ತವೆ. ಎಲ್ಲ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಹಾಕೋದಷ್ಟೇ. ಎಲ್ಲ ಹಾಕಿದ್ದೀನಿ ಎಫೆಕ್ಟು, 720p ಇರೋದು
1080p ಮಾಡ್ಕೊಡಿ, 30 FPS ಮಾಡ್ಕೊಡಿ, ಎಕ್ಸ್ಪೋರ್ಟ್ ಆಗೋ ತನಕ ವೇಟ್ ಮಾಡಿ, ಬೇಗ ಆಗುತ್ತೆ ಎಕ್ಸ್ಪೋರ್ಟ್. ಮತ್ತೆ ನೋಡಕ್ಕೆ ಹೋಗಿ ಪ್ಲಸ್ ಮಾರ್ಕ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡ್ತಾ ಅಲ್ಲಿ ರೇಷಿಯೋ ಅಂತ ಇರುತ್ತೆ, ಅಲ್ಲಿ ಕಸ್ಟಮ್ ಅಂತ ಇರುತ್ತೆ, ಅಲ್ಲಿ 1080 ಕೊಡಿ, ಇಲ್ಲಿ 1350, 1350 ಕೊಡಿ. ಮತ್ತೆ ಮೀಡಿಯಾ ವಿಡಿಯೋ ಪ್ಲಸ್ಗೆ ಹೋಗ್ಬಿಟ್ಟು ಕ್ಯಾಮ್ರಾದಲ್ಲಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ಅಸೆಟ್ಸ್ ಅಂತ ಇರುತ್ತೆ, ಅಲ್ಲಿ ಗ್ಲೋ ಸ್ಕ್ಯಾನ್ ಅಂತ ಇರುತ್ತೆ, ಕಲರು ನಿಮ್ಮ ಇಷ್ಟ ಯಾವುದಾದ್ರೂ ಹಾಕೋಬೋದು, ಬ್ಲೂ, ರೆಡ್, ನಾನು ಪರ್ಪಲ್ ಕಲರ್ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಕಾಣಿಲ್ಲ, ಬ್ಲೂ ಪರ್ಪಲ್ ಕಲರ್ ಹಾಕ್ತೀನಿ, ಸ್ವಲ್ಪ 25 ಮಾಡ್ಕೊಳ್ಳಿ ಥ್ರೆಶೋಲ್ಡ್. ಪರ್ಪಲ್ ಕಲರ್ ಹಾಕಿದ್ದೀನಿ, ಎಲ್ಲ ಆಯಿತು. 1.5 ಇಂಟೆನ್ಸಿಟಿ ಮಾಡ್ಕೊಳ್ಳಿ. ಮತ್ತೆ ಸೆಟ್ಟಿಂಗಲ್ಲಿ ಹೋಗಿ, ಮತ್ತೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಇದು ಫೋನ್ ಬಂದರೆ ಎಕ್ಸ್ಪೋರ್ಟ್ ಆಗಲ್ಲ, ಏರೋಪ್ಲೇನ್ ಮೂಡ್ಗೆ ಹಾಕೊಳ್ಳಿ, ಎಕ್ಸ್ಪೋರ್ಟ್ ಮಾಡಿ, 2-3 ಮಿನಿಟ್ ಆಗುತ್ತೆ ಅಷ್ಟೆ. ವೇಟ್ ಮಾಡಿ 2-3 ಮಿನಿಟ್ಸ್, ವಿಡಿಯೋ ಎಷ್ಟಿರುತ್ತ ಅಷ್ಟು ಮಿನಿಟ್ಸ್ ಕೊಡ್ತಾನೆ, ಕೆಳಗಡೆ ಕೊಟ್ಟಿರ್ತಾನೆ 3 ಮಿನಿಟ್ 51 ಮಿನಿಟ್ ಇದೆ. ಎಕ್ಸ್ಪರ್ಟ್ ಆಯಿತು, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.